ಬ್ರಹ್ಮದಂಡೆ ಗಿಡ, ಇದನ್ನು ಬ್ರಹ್ಮದಂಡೆ ಗಿಡ ಅಂತಾರೆ. ನೋಡಿ ಈ ಚಿತ್ರವನ್ನು ನೋಡ್ಕೊಳ್ಳಿ. ಈ ಬ್ರಹ್ಮದಂಡೆ ಗಿಡ ಸ್ವರ್ಣಕ್ಷೀರಿ ಥರನೇ ಇರ್ತದೆ, ಆದರೆ ಇದರಲ್ಲಿ ಬೇರೆ, ಅದರಲ್ಲಿ ಹಳದಿ ಬಣ್ಣದ ಹೂವು ಇದ್ದರೆ ಇದರಲ್ಲಿ ಈ ಥರದ ಹೂಗಳಿರ್ತವೆ. ಇದರಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ನೀಲಿ ಹೂಗಳು, ಮತ್ತು ನರಿಮುಳ್ಳು ಅಂತ ಹೆಸರು ಇನ್ನೊಂದಿದೆ ಇದಕ್ಕೆ, ನರಿಮುಳ್ಳು ಅಂತಲೂ ಹೆಸರನ್ನು ಹೇಳ್ತಾರೆ. ಈ ಬ್ರಹ್ಮದ ದಂಡಿ ಗಿಡವನ್ನು ನಾವು ಹೆಚ್ಚಿನ ಭಾಗವಾಗಿ ನಾವೆಲ್ಲಿ ಯೂಸ್ ಮಾಡಿದ್ರಿಂದ ನಮ್ಮಲ್ಲಿ ರಾಗಿ ಭತ್ತ ಇವುಗಳ ಕೊಯ್ಲು ಆದಮೇಲೆ ಅವುಗಳನ್ನು ನಾವು ತುಂಬಿಸಿರುವಾಗ, ಅಂದರೆ ನಾವು ಮನೆಯಲ್ಲಿ ತಗೊಂಡೋಗಿ ತುಂಬಿಸಿರುವ ಜಾಗದಲ್ಲಿ ಈ ಬ್ರಹ್ಮದಂಡಿಯನ್ನು ತಗೊಂಡೋಗಿರ್ತಾರೆ. ಯಾಕೆಂದರೆ ಬ್ರಹ್ಮದಂಡಿ ಅದರಲ್ಲಿಟ್ಟರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತೆ. ಅವರು ನಾವು ಹಾಕಿದಂಥ ಧಾನ್ಯಗಳು ತುಂಬ ಹೆಚ್ಚಾಗ್ತದೆ ಅಂತ ಕಣಜದಲ್ಲಿ, ಕಣಜದ ಒಳಗಡೆ ಕೂಟಿದ್ದ ಕಣಜದಲ್ಲಿ ಅದನ್ನು ಹಾಕಿ ಇಡ್ತಾರೆ. ಯಾಕೆಂದರೆ ಅದು ಕಣಜ ಇನ್ನೂ ತುಂಬುತ್ತದೆ, ಕಣಜದಲ್ಲಿ ಜಾಸ್ತಿ ಆಗುತ್ತೆ ಎಂಬುದು ನಮ್ಮ ನಂಬಿಕೆ. ನಂಬಿಕೆಯೋ ಅಥವಾ ಅದು ಅದಕ್ಕೆ ಯಾವುದಾದ್ರು ಒಂದು ತಾಂತ್ರಿಕ ಕಾರಣಗಳಿದ್ದೆ ಅವುಗಳನ್ನು ತಗೊಂಡೋಗಿ ಇಡ್ತಾರೆ. ನಮ್ಮ ಪೂರ್ವಜರು ಸುಮ್ಮನೆ ಯಾವುದೇ ವಸ್ತುಗಳನ್ನು ತಗೊಂಡೋಗಿ ಇಡುವ ಕಥೆಯೇ ಇಲ್ಲ. ಯಾವುದನ್ನು ಸುಮ್ಮನೆ ಸುಮ್ಮನೆ ತಗೊಂಡೋಗಿ ಇಡೋದು, ಸುಮ್ಮನೆ ಸುಮ್ಮನೆ ಆಟ ಆಡೋದು ಅವುಗಳನ್ನ, ಅವುಗಳಲ್ಲಿ ಕತೆ ಮೂಲವಾಗಿ ಇವುಗಳನ್ನು ಹೆಚ್ಚಿನದಾಗಿ ವಶೀಕರಣಕ್ಕೆ ಯೂಸ್ ಮಾಡ್ತಾರೆ ಅಂತಾರೆ. ವಶೀಕರಣದಲ್ಲಿ ಬಹು ಮುಖ್ಯವಾಗಿ ಈ ಗಿಡವನ್ನು ಯೂಸ್ ಮಾಡ್ತಾರೆ. ಮಾರಣ ಮರ್ದನ ವಿದ್ವೇಷಣ ಆಕರ್ಷಣ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಅಂತಾರೆ. ಅದನ್ನು ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತಾರೆ. ಯಾಕೆ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಯೂಸ್ ಮಾಡ್ತಾರೆ. ಕೆಲವರು ಹೂಗಳಿಂದ ವಶೀಕರಣಗಳನ್ನು ಉದ್ದೇಶವನ್ನು ಮಾಡಿದ್ದಾರೆ, ಕೆಲವರು ಅದರ ಬೇರುಗಳನ್ನು ತೆಗೆದು ಮಾಡ್ತಾರೆ. ಆದರೆ ಗಿಡ ಕಾಂಡ ಎಲ್ಲವನ್ನು ಇದು ಯೂಸ್ ಆಗ್ತದೆ ಎಂಬ ಆದರೆ ಆಯುರ್ವೇದದಲ್ಲಿ ಮೈನ್ ಆಗಿ ಇದನ್ನು ಏನು ಮಾಡ್ತಾರೆ ಅಂತಲೇ ಸೆಕ್ಸಿನ ವಿಷಯದಲ್ಲಿ, ಅಂದರೆ ಲೈಂಗಿಕ ಆಸಕ್ತಿಗಳ ಕಡಿಮೆ ಅಂಥದಕ್ಕೂ ಲೈಂಗಿಕ ಆಸಕ್ತಿಯಲ್ಲಿ ತೊಂದರೆ ಇದ್ದಾಗಲೆಲ್ಲ ಈ ಗಿಡದ ಸಮೂಲವನ್ನು ಅರೆದು ಕುಡಿಸ್ತಾರೆ. ಮತ್ತು ಇದನ್ನು ಮನೆಗಳಲ್ಲಿ ತಗೊಂಡೋಗಿ ಇಡುವುದು ತುಂಬ ಉತ್ತಮ ಅಂತಾರೆ. ಮನೆಯಲ್ಲಿ ಇದನ್ನು ಒಳ್ಳೆ ಒಳ್ಳೆ ನಕ್ಷತ್ರಗಳಿದೆ, ರವಿಪುಷ್ಯ ಗುರುಪುಷ್ಯ ನಕ್ಷತ್ರಗಳಲ್ಲಿ ಇವುಗಳನ್ನು ಕುಯ್ದು ಅವುಗಳನ್ನ ತಗೊಂಡು ಅಥವಾ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಇದನ್ನು ಕುಯ್ತಾರೆ ಈ ಗಿಡವನ್ನು. ಅದಕ್ಕೆ ಹಿಂದಿನ ದಿವಸ ಹೋಗಿ ಅದು ನಿಮಂತ್ರಣ ಕೊಟ್ಟು ನೆಕ್ಸ್ಟ್ ಡೇ ತಗೊಂಡ್ಬಂದು ಅವುಗಳನ್ನ ಮನೇಲಿ ಇಟ್ಕೊಳ್ತಾರೆ. ಕೆಲವರು ತಂತ್ರ ಮಂತ್ರ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ಗಂಡ ಹೆಂಡತಿ ಜಗಳ ಇದ್ದಾಗ, ಒಂದು ಸಣ್ಣ ಒಂದು ಕ್ರಿಯೆ ಅನ್ನೋದು ಗಂಡ ಹೆಂಡತಿ ಜಗಳ ಇದ್ದಾಗ ಇದರ ಒಂದು ಹೂವನ್ನು ತರಬೇಕಂತೆ. ಒಂದು ಹೂವನ್ನು ಅಲ್ಲಿ ಹೋಗಿ ಒಳ್ಳೆ ಸಮಯ ಸಂದರ್ಭ ಎಲ್ಲ ಇದ್ದಾಗ, ಅದು ಯಾವ ದಿವಸ ಅಂತ ಏನೂ ಇಲ್ಲ, ನೀವೀಗ ಹೋದಾಗ ರಹುಕಾಲ ಗುಳಿಕಾಲ ಯಮಗಂಡ ಕಾಲದಲ್ಲಿ ಗುಳಿಗೆ ಕಾಲದಲ್ಲಿ ಅದನ್ನು ತರಬೇಕಂತೆ. ಗುಳಿಗೆ ಕಾಲದಲ್ಲಿ ಅದನ್ನು ಕ್ಲೀನ್ ಅಲ್ಲ, ಯಾವ ಕಾಲ ಇಲ್ಲದಾಗ ಅದನ್ನು ಕಿತ್ತು ತಂದು ಹೆಂಡತಿಯ ಸೀರೆಯೋ ಬಟ್ಟೆಯೋ ಅದರಲ್ಲಿ ಅದನ್ನು ಕಟ್ಟಿ ಇಟ್ಟಾಗ ಹೆಂಡತಿಗೆ ಯಾವುದಾದ್ರೂ ವಿದ್ವೇಷ, ಗಂಡನ ಜೊತೆಲಿ ಯಾವತ್ತೂ ಮಾತಾಡೋದಿಲ್ಲ ಅಥವಾ ಇನ್ನೇನಾದರೂ ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಅದನ್ನು ಅದರಲ್ಲಿ ಕಟ್ಟಿ ಇಟ್ಟಾಗ ಗೊತ್ತಿಲ್ಲದೆ ಕಟ್ಟಿಡ್ಬೇಕು, ಹೆಂಡತಿ ಗೊತ್ತಿಲ್ಲದೆ ಕಟ್ಟಿಟ್ಟಾಗ ಅದೇನಾಗುತ್ತೆ ಅಂತಂದರೆ ಗಂಡನ ಹೆಂಡತಿ ತುಂಬ ಆಕರ್ಷಣೆಯಾಗಿ ಅವನ ಜೊತೆ ಚಲ, ಅದೇ ಥರ ಹೆಂಡತಿನೂ ಗಂಡನಿಗೆ ಹಂಗೆ ಮಾಡ್ಬೋದು. ಇವರು ಮಾಡೋದನ್ನು ಅವರಿಬ್ಬರಾಳು ಅತ್ಲಾಗಿತ್ಲ ಮಾಡ್ಕೋಬೋದು. ಇನ್ನು ಶತ್ರುಗಳು, ವೈರಿಗಳು ಶತ್ರುಗಳ ಯಾವುದಾದ್ರೂ ವಸ್ತುಗಳನ್ನು ತಂದಿಟ್ಟಾಗ, ಶತ್ರುಗಳ ಯಾವುದಾದ್ರೂ ವಸ್ತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಆಗ್ಬೋದು, ಒಂದು ಬಟ್ಟೆ ಆಗ್ಬೋದು, ಕೂದಲಾಗ್ಬೋದು, ಅದನ್ನು ಅಷ್ಟೇ ಈ ಹೂವಿನ ಜೊತೆ ಸೇರಿಸಿ ಇಟ್ಟಾಗ. ಆದರೆ ಇವುಗಳೆಲ್ಲ ನಾನು ಹೇಳ್ತಾ ಇದ್ದೇನೆ ಅಂತ ಇವುಗಳನ್ನ ನೀವು ಮನೇಲಿ ಮಾಡಿದ್ರೆ ಏನೋ ಆಗ್ತದೆ ಅಂತಲ್ಲ, ಅದಕ್ಕಿರುವಂಥ ತಂತ್ರ ಸಾಧನೆ ಮತ್ತು ಅದಕ್ಕಿರೋ ಮಂತ್ರಗಳು ಗೊತ್ತಿಲ್ಲದೆ ಅಥವಾ ಗಿಡಗಳನ್ನು ಕೇಳುವಂಥ ಮಂತ್ರಗಳು ತಂತ್ರಗಳು ಸಾಧನೆಗಳಿಲ್ಲದೆ ಯಾವುದನ್ನು ಮಾಡಿಬಿಟ್ಟು ಇದಾಗಿಲ್ಲ ಅಂತಾರೆ, ಅವಲ್ಲ. ಅದನ್ನು ಮಾಡಬೇಕಂದ್ರೆ ಅದಕ್ಕೆ ಪ್ರಮುಖವಾಗಿ ಸಾಧನೆ ಇರಬೇಕು, ತಂತ್ರಗಳು ಗೊತ್ತಿರಬೇಕು, ಅದಕ್ಕೆ ಕೀಳುವಂಥ ಒಂದು ಮಂತ್ರ ಇರ್ತದೆ, ಅದನ್ನು ಅರಿಯುವಂಥ ಒಂದು ಮಂತ್ರ ಇರ್ತದೆ, ಅದನ್ನು ಕಟ್ಟಿಡುವಂಥ ಮಂತ್ರಗಳು, ಅದಕ್ಕೆ ಎಲ್ಲದಕ್ಕೂ ಗಿಡಗಳಿಗೂ ಶಾಪ ವಿಮೋಚನ ಮಂತ್ರಗಳು ಇರ್ತವೆ. ಇವುಗಳನ್ನು ನೋಡಿ ನೀವು ಮಾಡಬೇಕಲ್ಲದೆ ಸುಮ್ಮನೆ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಅದನ್ನು ತಂದಿಟ್ಟು ಟ್ರೈ ಮಾಡಿದರೆ ಯಾವುದೂ ಆಗೋದಿಲ್ಲ. ಅದೆಲ್ಲ ಈ ಗಿಡಮೂಲಿಕೆಗಳೆಲ್ಲ ಏನು ಅಂತಾರೆ, ಸೌದೆಗೆ ಸಮವಾಗ್ಬಿಡ್ತದೆ. ಯಾವುದು ಅದನ್ನು ಬೆಂಕಿಗೆ ಹಾಕುವಷ್ಟು ಸಮವಾಗಿರ್ತದೆ. ಅದನ್ನು ನಾವು ನೋಡಿಕೊಂಡು ಅದರ ಕರೆಕ್ಟಾಗಿ ಕೆಲಸಗಳನ್ನು ಮಾಡಿದರೆ ಇವುಗಳು ವೈರಿಗಳನ್ನು ಅದೇ ಥರ ವಶೀಕರಣ ಮಾಡ್ಕೋಬೋದು. ಆದರೆ ಮಾಡಬೇಕಂದ್ರೆ ಅದಕ್ಕಿರುವ ಮಂತ್ರಗಳು ಗೊತ್ತಿರಬೇಕು, ಅವುಗಳ ಸಾಧನೆ ಮಾಡಿರಬೇಕು, ಅದರ ಸಾಧಕರಾಗಿರಬೇಕು. ಹಾಗಾದರೆ ಮಾತ್ರವೇ ಇವುಗಳನ್ನ ಯಾವುದೇ ಬ್ರಹ್ಮದಂಡೆ ಇರಲಿ ಯಾವುದೇ ಗಿಡ ಇರಲಿ, ಇಲ್ಲಿ ರಸವಿಜ್ಞಾನದಲ್ಲೂ ಅದೇ ಥರ ಅವುಗಳು ಇನ್ನೂ ಅವುಗಳು ನಾನು ಹೇಳಿದ್ದಲ್ಲದೆ ಅವುಗಳಿಗಿರುವುದು ಯಂತ್ರ ಮಂತ್ರ ತಂತ್ರಗಳು ಗೊತ್ತಾದಾಗಲೇ
ಅವುಗಳನ್ನ ಕೆಲಸ ಮಾಡಲಿಕ್ಕೆ. ನಮಸ್ಕಾರ, ಪುನಃ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನೆ.